ಬೆನ್ನೆಲುಬು ಎನ್ನುತ್ತೇವೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ರೈತರ ಕಷ್ಟ ಹೇಳಿಕೊಳ್ಳಲಾಗದಂತಹ ಪರಿಸ್ಥಿತಿ. ಇತ್ತ ಕೃಷಿ ಭೂಮಿಗಳು ಇಂದು ರಿಯಲ್ ಎಸ್ಟೇಟ್ ಆಗಿ ಮಾರ್ಪಡುತ್ತಿವೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಲ್ಲೊಬ್ಬ ರೈತ ಮಾತ್ರ ತನ್ನ 5 ಎಕರೆ ಜಮೀನಿನಲ್ಲಿ ವಿವಿಧ ರೀತಿಯ ಬೆಳೆ ಬೆಳೆದು ಇತರ ರೈತರಿಗೆ ಮಾದರಿಯಾಗಿದ್ದಾನೆ. ಕೇವಲ 5 ಎಕರೆ ಜಮೀನಿನಲ್ಲಿ ಸುಮಾರು 300ಕ್ಕೂ ಹೆಚ್ಚಿನ ಜಾತಿ ಮರಗಿಡಗಳನ್ನು ಬೆಳೆಸುವುದರ ಮೂಲಕ ಉತ್ತಮ ಫಸಲು ತೆಗೆಯುವುದರ ಮೂಲಕ ಪ್ರಗತಿಪರ ರೈತನಾಗಿ ಹೊರಹೊಮ್ಮಿದ ರೈತನ ಯಶೋಗಾಥೆ ಇಂದು ನಿಮ್ಮ ಮುಂದೆ. ಕೊರತೆ ಇರುವ ಆ ದಿನಗಳಲ್ಲಿ, ಕೊಳವೆ ಬಾವಿಗಳಲ್ಲಿ ನೀರು ಕೂಡ ಬತ್ತಿ ಹೋಗುವ ದಿನಗಳಲ್ಲಿ, ತೋಟಗಳು ಒಣಗುವ ಸಮಯದಲ್ಲಿ ಇಡೀ ರೈತ ಕುಲಕ್ಕೆ ಮಾದರಿ ಎಂಬಂತೆ ಕೇವಲ 1.5 ಇಂಚು ನೀರಿನಲ್ಲಿ ಬಯಲು ಸೀಮೆಯಲ್ಲಿ ಹಸಿರುಕರಣ ಮಾಡಿದ ರೈತ ಎಂದರೆ ಅದು ಆರ್.ಎ.ದಯಾನಂದ್ ಮೂರ್ತಿ. ಸಮಯದಲ್ಲಿ ದಿಟ್ಟ ಹೆಜ್ಜೆಯಿಂದ ಹಚ್ಚ ಹಸಿರಿನ ತೆಂಗು, ಮಾವು, ನೇರಳೆ, ಪೇರಳೆ, ನುಗ್ಗೆಕಾಯಿ, ಬಾರಿಕಾಯಿ ಹೀಗೆ ಇನ್ನು ಅನೇಕ ಸಸಿಗಳನ್ನು ನೆಟ್ಟು ಅವುಗಳನ್ನು ಸಂರಕ್ಷಿಸಿ ಅದರಿಂದ ಆದಾಯವನ್ನು ಪಡೆಯುತ್ತಿದ್ದಾನೆ. ಇನ್ನು ಖುದ್ದಾಗಿ ಗ್ರಾಹಕರಿಗೆ ಮನೆಗೆ ಹೋಗಿ ನೇರವಾಗಿ ಮಾರುಕಟ್ಟೆಯಲ್ಲಿರುವ ದರಕ್ಕಿಂತ ಕಮ್ಮಿ ದರದಲ್ಲಿ ಗ್ರಾಹಕರಿಗೆ ಮಾರಾಟ ಮಾಡಿ ಆದರ್ಶ ರೈತನಾಗಿ ಇಂದು ಡಾಕ್ಟರೇಟ್ ಪದವಿಗೆ ಅರ್ಹರಾಗಿದ್ದಾನೆ. ರೈತನಲ್ಲದೆ ಸಮಾಜ ಸೇವೆಯಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡ ಅಪ್ರತಿಮ ವೀರ ಎಂದರೆ ಅದು ದಯಾನಂದ್ ಮೂರ್ತಿ ಮಾತ್ರ. ಇಂತಹ ರೈತನಿಗೆ ಕರ್ನಾಟಕ ರಾಜ್ಯದ ಹೆಮ್ಮೆಯ ಕೃಷಿಕ ಎಂದು ಏಸಿಯ ವೇದಿಕೆ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಡಾಕ್ಟರೇಟ್ ಪದವಿ ನೀಡಿ ಡಾಕ್ಟರ್ ದಯಾನಂದ್ ಮೂರ್ತಿಗೆ ಗೌರವಿಸಿದೆ. ಏಷ್ಯಾದಲ್ಲಿ ಅತಿ ಕಡಿಮೆ ಬೀಳುವ ಪ್ರದೇಶ ಎಂದರೆ ಅದು ಚಳ್ಳಕೆರೆ. ಅದು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ. ಇಂತಹ ಮಳೆ ಬಾರದ ಬರಡು ಭೂಮಿಯಲ್ಲಿ ಒಬ್ಬ ಕೃಷಿಕ ಹಲವು ಮಿಶ್ರ ಬೆಳೆಗಳನ್ನು ಬೆಳೆದು ಏಷ್ಯಾ ವೇದಿಕೆ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯಿಂದ ರೇಟ್ ಪದವಿಗೆ ಭಾಜನರಾಗಿದ್ದಾರೆ. ಆದರ್ಶವನ್ನು ನಾವು ತಿಳಿದುಕೊಂಡು ನಮ್ಮ ನಮ್ಮ ಜಮೀನಿನಲ್ಲಿ ಮಿಶ್ರ ಬೆಳೆ ಹಣ್ಣುಗಳನ್ನು ಬೆಳೆದು ರೈತರು ಸಂಕಷ್ಟಗಳನ್ನು ಈಡೇರಿಸಿಕೊಳ್ಳಬೇಕೆಂದು ಡಾಕ್ಟರ್ ತಿಪ್ಪೇಸ್ವಾಮಿ ಹೇಳಿದ್ದಾರೆ. ಹಾಗಾಗಿ ಸುಮಾರು ನನ್ನ ಶ್ರಮಕ್ಕೆ ಶ್ರಮವನ್ನು ಗುರುತಿಸ್ತಾ ಇದ್ದಾರಲ್ಲ, ಅದು ನನಗೆ ಸಂತೋಷ ಆಗ್ತಿದೆ. ಹಾಗಾಗಿ ನಾನು ಕೂಡ ನೋಡಿ, ಈಗ ನಿಮ್ಮ ಮೇಲೆ ಒಂದು ಕಾಲ್ ಬಂತು, ಇಲ್ಲಿ ಮೈಸೂರಿಂದ ಒಂದು ಕಾಲ್ ಬಂತು. ನನಗೆ ಸುಮಾರು ದಿನ ಏನೊಂದು 20-30 ಇಡೀ ಕರ್ನಾಟಕ ರಾಜ್ಯದಿಂದ ಔಟ್ ಆಫ್ ಕಂಟ್ರಿಯಿಂದ ಬಂದು ದರ್ಶನ ಮನೆ ಮನಾಜಿನಿಂದ ಚಂದನಹಟ್ಟಿಯಿಂದ ನೋಡಿಕೆ ಮಾಡಿದ್ದಾರೆ, ಥಾಯ್ಲೆಂಡಿಂದ ಫೋನ್ ಮಾಡಿದ್ದಾರೆ, ದುಬೈಯಿಂದ ಕೂಡ ಒಬ್ಬರು ಯಾರು ಸಾಗಿಣಿ ಅಂತ ಆಕೆ ಡಾಕ್ಟರ್ ಅಂತ ಅವ್ರು ಫೋನ್ ಮಾಡಿದ್ದಾರೆ. ನನಗೆ ಆದ್ರೂ ನಾನು ಮಾಹಿತಿ ಕೊಡ್ತೀನಿ, ಎಲ್ಲ ಕಡೆ ಕರೀತಾವ್ರೆ, ಬಟ್ ನನಗೆ ಖುಷಿ ಪಡ್ಕೋಕ್ ಆಗ್ತಿಲ್ಲ. ಈ 2 ವರ್ಷದಿಂದ ನಮಸ್ತೆ ಬಂದು ಹೋಗ್ತಾರೆ. ಇಂತಹ ಚಳ್ಳಕೆರೆ ಬರದನಾಡು ಇಂತಹ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯಕರ. ನಾವೇ ಒಂದು ಬೇರೆ ದೇಶಕ್ಕೆ ಹೋಗಲಿ ಇನ್ನೂ 5-7 ದೇಶಗಳನ್ನ ಸುತ್ತಾಡ್ಕೋ ಬಂದಿದ್ದಾರೆ ಕೃಷಿ ಕಾರಣದಿಂದ ಆಗಲಿ ಅಂತಂದ್ರೆ, ಸಾಕಷ್ಟು ಕೃಷಿಯ ಮಾಹಿತಿಯನ್ನ ಉತ್ತಮವಾದ ಮಾಹಿತಿಯನ್ನು ಕೊಡ್ತಾರೆ ಅಂತಂದ್ರೆ, ಸೊ ನಿಜವಾಗ್ಲೂ ಒಬ್ರು ಕೃಷಿ ಅಗ್ರಿಕಲ್ಚರ್ ಪ್ರೊಫೆಸರ್ ಇದ್ದ ಹಾಗೆ. ಸೊ ಹಾಗಾಗಿ ನಾವೆಲ್ಲ ಡಾಕ್ಟರೇಟ್ ಮಾಡುವಾಗ ಸುಮಾರು 5-6 ವರ್ಷ ಒದ್ದಾಡಿದ್ದೀವಿ, ಸಾಕಷ್ಟು ಫೀಲ್ಡ್ ವರ್ಕ್ ಹೆಂಗ್ ಹೋಗ್ತಿದ್ರೆ ಹೇಳಿ ಅಡ್ರೆಸ್ ಹೇಳಿ ಹೋಗ್ತೀನಂತೆ. ಮಾರುಕಟ್ಟೆಗೆ ಹೋಗಿದ್ದೆ, ಹೋದೆ ಅವ್ರ ತಾಯಿ ಇದಾರೆ, ಇವ್ರೇನು ಇಷ್ಟೆಲ್ಲ ಮಾಡ್ತಾರೆ, ನೀರು ಪರ್ಮನೆಂಟ್ ತಾಯಿ, ಮನೆಯವ್ರ ಕೆಲಸ ಮಾಡ್ಲಾರ್ದೆ ರೈತರು ಈಗಾಗಲೇ ಹೇಳ್ತಿದ್ರು 50 ಎಕರೆ ನಮ್ದು 50 ಎಕರೆ ಎಲ್ಲ ವ್ಯವಸಾಯ ರೈತರೇ ಎಲ್ಲ ಮಾಡಿದ್ದಾರೆ, ಹೊಸ ಏನಿಲ್ಲ, ನಾವು ಮಾಡಬೇಕು, ನಾನು ಮಾಡಬೇಕು, ನಮ್ಮ ಮನೆಯವ್ರು ಮಾಡಬೇಕು, ಮನೆ ಮನುಷ್ಯರು ಮಾಡಿದ್ರೆ ಮಾತ್ರ ವ್ಯವಸಾಯ.